ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರುತಾಯ ಚ ಬೈತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನ. ಭಕ್ತರೇ, ರಾಯರ ದರ್ಶನಕ್ಕೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಈ ದಿನ ನಿಮಗೆ ಒಂದು ವಿಶೇಷವಾದ ರಾಘವೇಂದ್ರ ಸ್ವಾಮಿ ಮಠವನ್ನು ತೋರಿಸಬೇಕು ಅಂತ ಹೊರಟಿದ್ದೇನೆ. ಆ ರಾಘವೇಂದ್ರ ಸ್ವಾಮಿ ಮಠ ನಮ್ಮ ಸಿಲಿಕಾನ್ ಸಿಟಿ ಉದ್ಯಾನನಗರಿ ನಮ್ಮ ಈ ಬೆಂಗಳೂರಿನಲ್ಲಿ ರಾಘವೇಂದ್ರ ಕಾಲೋನಿ ಚಾಮರಾಜಪೇಟೆ 5ನೇ ಕ್ರಾಸ್ ಇಲ್ಲಿ ಶ್ರೀಪಾದರಾಜರ ಮಠ ಅಂತ ಬಹಳ ಪ್ರಸಿದ್ಧಿಯಾಗಿರುವ ಒಂದು ರಾಘವೇಂದ್ರ ಸ್ವಾಮಿ ಮಠವನ್ನು ನಿಮಗೆ ತೋರಿಸಬೇಕು ಅಂತ ಹೊರಟಿದ್ದೇನೆ. ಸುಮಾರು 60-70 ವರ್ಷದ ಹಿಂದಿನ ಈ ರಾಘವೇಂದ್ರ ಸ್ವಾಮಿ ಮಠ. ಈ ಮಠದ ಪ್ರತಿಷ್ಠಾಪನೆ 11/3/1937 ಬುಧವಾರ ಶಿವರಾತ್ರಿಯಂದು ಈ ಮಠವು ಪ್ರತಿಷ್ಠಾಪನೆಯಾಯಿತು. ಲಕ್ಷ್ಮೀ ಮನೋಜಿ ತೀರ್ಥರು ಕುಂದಾಪುರ ಈ ಸ್ವಾಮಿಗಳು ಬಂದು ಈ ಮಠದ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಈ ಮಠ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ರಾಯರ ಮೃತ್ತಿಗೆ 100 ಸಾಲಿಗ್ರಾಮಹಾರಗಳು 100 ಸಾಲಿಗ್ರಾಮಗಳು ಹಾಗೂ ಭಗವಂತನಿಗೆ ಸಂಬಂಧಪಟ್ಟ ಎಲ್ಲ ವಸ್ತುಗಳನ್ನು ಇದರಲ್ಲಿ ಹಾಕಿ ರಾಘವೇಂದ್ರ ಸ್ವಾಮಿ ಬೃಂದಾವನವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ಮೂಲ ಬೃಂದಾವನ ಸುಮಾರು 3 ಅಡಿ ಅಗಲ, 8 ಅಡಿ ಉದ್ದ ಇದೆ. ಇಂಥ ಬೃಂದಾವನವನ್ನು ನೀವೆಲ್ಲೂ ನೋಡಲಿಕ್ಕೆ ಸಾಧ್ಯವೇ ಇಲ್ಲ. ಮಂತ್ರಾಲಯ ಬಿಟ್ಟರೆ ಇಲ್ಲೇ ನೋಡೋಕ್ಕೆ ಸಾಧ್ಯ. ಅಷ್ಟು ಮುದ್ದಾದ ಬೃಂದಾವನವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ರಾಯರ ಎದುರುಗಡೆ ಮುಖ್ಯ ಪ್ರಾಣದೇವರಿದ್ದಾರೆ, ಭೂತರಾಜ ಇದ್ದಾರೆ ಹಾಗೂ ಲಕ್ಷ್ಮೀ ಹೈಗ್ರೀವ ದೇವರಿದ್ದಾರೆ. ಟೀಕಾಚಾರ್ಯ ಸಣ್ಣ ಬೃಂದಾವನ ಇದೆ ಹಾಗೂ ರುದ್ರದೇವರಿದ್ದಾರೆ, ಸುಬ್ರಹ್ಮಣ್ಯ ಇದ್ದಾರೆ. ಸಾಕಷ್ಟು ದೇವರುಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಶ್ರೀನಿವಾಸ ದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ವೆಂಕಟರಮಣ ಎಲ್ಲಿದ್ದಾನೋ ಅಲ್ಲಿ ರಾಯರು ಸಹಜವಾಗಿ ಇದ್ದೇ ಇರ್ತಾರೆ. ಕಾರಣ ವೆಂಕಟೇಶನ ವರಪುತ್ರದಿಂದ ಹುಟ್ಟಿರ್ತಕ್ಕಂಥವರೇ ಈ ರಾಘವೇಂದ್ರ ಸ್ವಾಮಿಗಳು. ಹಾಗಾಗಿ ರಾಯರಲ್ಲಿರ್ತಾರೋ ಅಲ್ಲಿ ವೆಂಕಟರಮಣ ಇರ್ತಾನೆ, ವೆಂಕಟರಮಣಲ್ಲಿರ್ತಾರೋ ರಾಯರು ಇದ್ದೇ ಇರ್ತಾರೆ. ಹಾಗೂ ಇಲ್ಲಿ ಪ್ರಾಣದೇವರ ಸನ್ನಿಧಿ ಬಹಳ ವಿಶೇಷವಾಗಿದೆ. ಈ ಮಠ ಸುಮಾರು 70-70 ವರ್ಷಗಳ ಹಳೆಯ ಮಠ. ಸಾಕಷ್ಟು ಜನ ಭಕ್ತರು ಬಂದು ಇಲ್ಲಿ ನಾನಾ ವಿಧವಾದ ಸೇವೆಗಳನ್ನು ಮಾಡಿಸ್ತಾ ಇರ್ತಾರೆ. ಆರಾಧನೆಗಳಲ್ಲಿ 3 ದಿವಸ ಬಹಳ ವಿಜೃಂಭಣೆಯಿಂದ ಆರಾಧನೆಯನ್ನು ಮಾಡ್ತಾರೆ. ವಿದ್ಯಾರ್ಥಿ ವೇತನ ಕೂಡ ಹಮ್ಮಿಕೊಂಡಿದ್ದಾರೆ. ಬಹಳ ವಿಶೇಷವಾಗಿ ರಾಯರ ಮಠ ಇದೆ. ಇಲ್ಲಿ ಯಾರೇ ಬಂದು ರಾಯರನ್ನು ಬೇಡಿದ್ರೆ ಅವರು ಹೊರಗೆ ಕೊಡೋದಿಲ್ಲ ಅಂತ ಹೇಳೇ ಇಲ್ಲ. ಸಾಕಷ್ಟು ಜನಕ್ಕೆ ಅನುಗ್ರಹವನ್ನು ಮಾಡಿದ್ದಾರೆ. ಇಲ್ಲಿ ಬಂದು ಸುಮಾರು ಜನ ಧ್ಯಾನ ಕೂತ್ಕೊಂಡು ರಾಯರು ಧ್ಯಾನ ಮಾಡ್ತಾರೆ, ಪ್ರದಕ್ಷಿಣೆಗಳು ಹಾಕ್ತಾರೆ, ಉರುಳು ಸೇವೆ ಮಾಡ್ತಾರೆ, ಹೆಜ್ಜೆ ನಮಸ್ಕಾರ ಹಾಕ್ತಾರೆ. ಹಾಗೆ ವಿಶೇಷವಾದ ಸೇವೆಯನ್ನು ಭಕ್ತರು ಬಂದು ಈ ಮಠದಲ್ಲಿ ಮಾಡ್ತಾರೆ. ಬಹಳ ರಾಯರು ಬಂದ ಭಕ್ತರಿಗಲೇ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹರೇ ಶ್ರೀನಿವಾಸ ಗುರು ರಾಘವೇಂದ್ರ ರಾಘವೇಂದ್ರ ರಾಘವೇಂದ್ರ. ಕಾಯೋ ಎನ್ನ ಶುಭ ಕಾಯ ಭಜಿಸುವೆನೋ ರಾಘವೇಂದ್ರ ಯತಿರಾಜ ಗುರುರಾಜ ಯತಿರಾಜ
ಕಾಯೋ ಎನ್ನ ಶುಭ ಕಾಯ ಭಜಿಸುವೆನು ಕಾಯೋ ಎನ್ನ ಶುಭ ಕಾಯ ಭಜಿಸುವೆನು ಮಾಯಾ ತಮಕೆ ಚಂದ್ರ ಶ್ರೀ ಗುರುರಾಯ ರಾಘವೇಂದ್ರ ಭೋಯತಿ ವರದೇಂದ್ರ ಶ್ರೀ ಗುರುರಾಯ ರಾಘವೇಂದ್ರ ಭೋಯತಿ ವರದೇಂದ್ರ ಶ್ರೀ ಗುರುರಾಯ ರಾಘವೇಂದ್ರ ಮಂತ್ರವನಾನರಿಯೇ
ಶ್ರೀಮನ್ ಮಂತ್ರಾಲಯ ದೊರೆಯೇ ಮಂತ್ರವನಾನರಿಯೇ ಶ್ರೀಮನ್ ಮಂತ್ರಾಲಯ ದೊರೆಯೇ ಅಂತರಂಗ ತೊಳು ನಿಂತು ಪ್ರೇರಿಸುವ ಅಂತರಂಗ ತೊಳು ನಿಂತು ಪ್ರೇರಿಸುವ ಅನಂತಾದ್ರೀಶನರಿಗೆ ಶ್ರೀ ಗುರುರಾಯ ರಾಘವೇಂದ್ರ ಅಂತರಂಗ ತೊಳು ನಿಂತು ಪ್ರೇರಿಸುವ ಅನಂತಾದ್ರೀಶನರಿಗೆ ಶ್ರೀ ಗುರುರಾಯ ರಾಘವೇಂದ್ರ ಭೋಯತಿ ವರದೇಂದ್ರ ಶ್ರೀ ಗುರುರಾಯ ರಾಘವೇಂದ್ರ ಭೋಯತಿ ವರದೇಂದ್ರ ಶ್ರೀ ಗುರುರಾಯ ರಾಘವೇಂದ್ರ ಕಾಯೋಯನ್ನ ಶುಭ ಕಾಯ ಭಜಿಸುವೆನು ಕಾಯೋಯನ್ನ ಶುಭ ಕಾಯ ಭಜಿಸುವೆನು ಮಾಯಾ ತಮಕೆ ಚಂದ್ರ